ಆರೋಪಿ ಏಜೆಂಟ್ಗಳು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಸುಮಾರು ಹತ್ತು ಮಕ್ಕಳ ಅಡ್ರೆಸ್ ಅನ್ನ ಈಗ ಪತ್ತೆ ಮಾಡಿದ್ದಾರೆ ಇದನ್ನ ಮುಂದುವರೆದಂತೆ ನೋಡೋದಾದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಎಳೆ ಕಂದಮ್ಮಗಳನ್ನು ಮಾರಾಟ ಮಾಡ್ತಾ ಇತ್ತು ಈ ಗ್ಯಾಂಗ್ ಅಮ್ಮನ ಹತ್ರ ಮಗುವನ್ನು ಇರೋಕೆ ಬಿಡ್ತಾ ಇರಲಿಲ್ಲ ಅಲ್ಲಿಗೆ ಅದರಲ್ಲೂ ಬಡ ತಾಯಿ ಅಂದ್ರನ್ನೇ ಇವರು ಟಾರ್ಗೆಟ್ ಇದ್ರು ತೀರಾ ಹಣದ ಅವಶ್ಯಕತೆ ಯಾರಿಗಿರುತ್ತೆ ಅಂಥವ್ರುಗಳನ್ನು ಟಾರ್ಗೆಟ್ ಮಾಡೋದು ಈಗ ಆಲ್ರೆಡಿ ಇರುತ್ತೆ ಬಟ್ ಇನ್ನೊಂದು ಮಗುವಿನ ತಾಯಿ ಅಂದರೆ ಗರ್ಭಿಣಿಯಾಗಿರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಟಾರ್ಗೆಟ್ ಮಾಡಿ ಇಷ್ಟಿಷ್ಟು ಲಕ್ಷ ಹಣ ಕೊಡ್ತೀವಿ ಮಗು ಕೊಡಿ ಅಂತ ಕೇಳೋದು ಅದನ್ನ ಒಂದು ಮೂರು ಪಟ್ಟು ನಾಲ್ಕು ಪಟ್ಟು ಹಣಕ್ಕೆ ಮಾರ್ಕೊಳ್ಳೋದು ಈ ಟೀಮ್ ಮಾಡ್ತಾ ಇತ್ತು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ ಉಮೇಶ್ ಒಂದು ಕಡೆ ಭ್ರೂಣವನ್ನು ಪತ್ತೆ ಮಾಡೋದು ಲಿಂಗವನ್ನ ಹತ್ಯೆ ಮಾಡೋದು ಅಂತ ನೋಡ್ತಾ ಇದ್ವಿ ಅದರ ನಡುವಲ್ಲ ಈ ಸುದ್ದಿ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ ಈ ಗ್ಯಾಂಗ್ ಅನ್ನ ಪೊಲೀಸ್ ಅಧಿಕಾರಿಗಳು ಬಲೆ ಬೀಸಿದಾದ್ರೂ ಹೇಗೆ ಡೀಟೇಲ್ಸ್ ಏನು ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿದ್ಯಾ ಇದು ಮತ್ತೊಂದು ಆಘಾತಕಾರಿ ವಿಚಾರ ಯಾಕೆಂದ್ರೆ ಭ್ರೂಣ ಪತ್ತೆ ಭ್ರೂಣ ಹತ್ಯೆ ಪ್ರಕರಣ ಬೆನ್ನಲ್ಲೇ ಇದೊಂದು ಇದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಆ ಸಿ ಸಿ ಬಿ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿತಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಎಳೆ ಕಂದಮ್ಮಗಳು ಮಾರಾಟ ಮಾಡಲಾಗ್ತಾ ಇದೆ ಅದನ್ನು ಎಂಟರಿಂದ ಹತ್ತು ಲಕ್ಷ ತನಕ ಮಾರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತು ಆ ನಿಟ್ಟಿನಲ್ಲಿ ಸಿ ಸಿ ಬಿ ಪೊಲೀಸರು ಮಾರುವೇಶದಲ್ಲಿ ಕಾರ್ಯಾಚರಣೆ ನಡೆಸಿದಂಥ ವೇಳೆ ಆರ್ ಆರ್ ನಗರದಲ್ಲಿ ಮಹಾಲಕ್ಷ್ಮಿ ಅನ್ನೋರು ಅವ್ರನ್ನ ಸಂಪರ್ಕ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಎಂಟು ಲಕ್ಷಕ್ಕೆ ಮಗುವನ್ನು ಮಾರಾಟ ಮಾಡ್ತೀನಿ ಅಂತೇಳಿ ಆ ಸಿ ಸಿ ಬಿ ಪೊಲೀಸರಿಗೆ ಅಂದ್ರೆ ಮಫ್ತಿಯಲ್ಲಿದ್ದಂಥ ಪೊಲೀಸರಿಗೆ ತೆಗೆದುಕೊಂಡು ಬಂದಂತ ವೇಳೆಯಲ್ಲಿ ಅವರು ಸಿಕ್ ಬೀಳ್ತಾರೆ ವೇಳೆಯಲ್ಲಿ ವೇಳೆಯಲ್ಲಿ ಮಹಾಲಕ್ಷ್ಮೀ ವಿಚಾರಣೆ ಮಾಡಿದಂತ ಅಂದ್ರೆ ಕರ್ನಾಟಕ ಭಾಗದಲ್ಲಿ ಯಾರೆಲ್ಲ ಮಕ್ಕಳನ್ನು ಮಾರಾಟ ಮಾಡಬೇಕಾದ್ರೂ ಮಹಾಲಕ್ಷ್ಮೀನ ಭೇಟಿ ಆಗಬೇಕು ಮಹಾಲಕ್ಷ್ಮಿ ಈ ತಮಿಳ್ನಾಡು ಭಾಗದ ಏನು ತಮಿಳುನಾಡದಲ್ಲಿರುವಂತಹ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತವರು ಯಾರೆಲ್ಲ ಈ ಅಭಾಷನ್ ಮಾಡಿಸ್ಕೊಂಡು ಆಸ್ಪತ್ರೆಗಳಿಗೆ ಬರ್ತಾರೆ ಅಂತವರನ್ನ ಟೆಚ್ಚಲ್ಲಿ ಇಟ್ಕೊಂಡು ಅಂತ ಮಕ್ಕಳನ್ನ ಅಂದ್ರೆ ಹೆಣ್ಣು ಮಕ್ಕಳನ್ನ ಐದರಿಂದ ಎಂಟು ಲಕ್ಷಕ್ಕೆ ಮಾರಾಟ ಮಾಡುವಂತದ್ದು ಗಂಡು ಮಗು ಆದರೆ ಎಂಟರಿಂದ ಹತ್ತು ಈ ಈ ರೀತಿಯಾಗಿ ಒಂದೊಂದು ರೇಟಿಗೆ ಫಿಕ್ಸ್ ಮಾಡಿ ಆ ಎಳೆಕಂದ ಮಾರಾಟ ಮಾಡುವಂತದ್ದು ಆ ಬಾಡಿಗೆ ತಾಯ್ತನದ ಮುಖಾಂತರ ಯಾರೆಲ್ಲ ಏನು ಮಕ್ಕಳ ಕೊಡ್ತಾರೆ ಅವರಿಗೆ ಮೂರು ಲಕ್ಷದ ತನಕ ಹಣ ಮಾತಾಡ್ತಾರೆ ಮಧ್ಯವರ್ತಿಗಳು ಏನೇಳ್ತಾರೆ ಇವರು ಐದರಿಂದ ಎಂಟು ಲಕ್ಷ ತನಕ ಇವರು ಅಮೌಂಟ್ ಅನ್ನು ಇಟ್ಕೊಂಡು ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ರ ಬಗ್ಗೆ ಆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಇದರಲ್ಲಿ ಸಾಕಷ್ಟು ಜನ ಆಸ್ಪತ್ರೆಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆ ನಡೆಸಿರುವಂಥದ್ದು ಈಗಾಗಲೇ ಅರವತ್ತು ಮಕ್ಕಳನ್ನ ಈ ರೀತಿಯಾಗಿ ಮಾರಾಟ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಅದರಲ್ಲಿ ಹತ್ತು ಮಕ್ಕಳ ಪೋಷಕರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಮಾಡಿರುವಂಥದ್ದು ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಸುಮಾರು ಒಂಬತ್ತು ಜನರನ್ನ ಪೊಲೀಸರು ಬಂಧನ ಮಾಡಿ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥವ್ರು ಅಂದರೆ ಯಾರೆಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಇದ್ದವ್ರನ್ನ ಅವ್ರ ಕಡೆಯಿಂದ ಮಗುನ ಬಾ ಬಾಡಿಗೆ ತಾಯ್ದ ಮುಖಾಂತರ ತೆಗೆದುಕೊಳ್ಳೋದು ಒಂದ್ ಕಡೆ ಆದರೆ ಮತ್ತೊಂದು ಯಾರೆಲ್ಲ ಅಭಾಷನ್ಗೆ ಆಸ್ಪತ್ರೆಗೆ ಬರ್ತಾರೆ ಅಂತವ್ರ ಜೊತೆ ಟಚ್ ಅಲ್ಲಿ ಇಟ್ಕೊಂಡು ಈಕೆ ಮಕ್ಕಳ ಮಾರಾಟದಂತೆ ಮಾಡ್ತಿದ್ಲು ಹಾಗಾಗಿ ಆಸ್ಪತ್ರೆ ಅವ್ರು ಯಾರು ಮಾಹಿತಿ ಕೊಡ್ತಿದ್ರು ಯಾವೆಲ್ಲ ಆಸ್ಪತ್ರೆಗಳು ಇವ್ರ ಜೊತೆ ಅಲ್ಲಿ ಇದ್ವು ಮತ್ತೆ ವೈದ್ಯರು ಅಂದ್ರೆ ಒಂದು ಪ್ರೆಗ್ನೆಂಟ್ ಆದಂತ ವೇಳೆಯಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ ಆಗ್ಬೋದು ಬೇರೆ ಬೇರೆ ಕೂಡ ಇರ್ತವೆ ಅದನ್ನ ಮಾಡ್ಕೊಡೋದಕ್ಕೆ ಅಂತ ಕೆಲವ್ರು ವೈದ್ಯರು ಕೂಡ ಅವ್ರ ಅವ್ರ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ ಹಾಗಾಗಿ ಈ ಪ್ರಕರಣ ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಸಿಸಿ ವಿ ಪೊಲೀಸರು ಈಗ ತನಿಖೆ ಮುಂದುವರಿಸಿರುವಂತದ್ದು ಇನ್ನು ಯಾರೆಲ್ಲ ಬಂಧನ ಆಗ್ತಾರೆ ಗೊತ್ತಾಗಬೇಕಾಗಿದೆ ಇದೀಗ ಬಡ ತಾಯಿ ಅಂದ್ರನ್ನ ಬಂಡವಾಳ ಮಾಡ್ಕೊಂಡು ಅವ್ರನ್ನೇ ಗುರಿಯಾಗಿಸ್ಕೊಂಡು ನೀವು ಮಗು ಎತ್ ಕೊಟ್ರೆ ಇಷ್ಟಿಷ್ಟು ಲಕ್ಷ ಕೊಡ್ತೀವಿ ನಿಮ್ಗೆ ಅನ್ನೋದು ಅವರು ಪಾಪ ಹಣದ ಆಸೆಗೋಸ್ಕರ ಅಥವಾ ತೀರಾ ಆರ್ಥಿಕ ಅವಶ್ಯಕತೆ ಇರುವಂತವ್ರು ಒಪ್ಕೊಳ್ತಾ ಇದ್ರು ಅಂತಹ ಗ್ಯಾಂಗ್ ನ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ನೋಡೋಣ ಈ ಪ್ರಕರಣ ಎಲ್ಲಿ ತನಕ ಹೋಗ್ ನಿಲ್ಲತ್ತೆ ಅಂತ